ರಾಹುಲ್ ದ್ರಾವಿಡ್ ತಂಡದ ಕೋಚ್ ಆದ ನಂತರ ಟೀಂ ಇಂಡಿಯಾ ವಿದೇಶದಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯವಾಡುತ್ತಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಕೆಎಲ್ ರಾಹುಲ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮುಗ್ಗರಿಸಿತು. ಇದರಿಂದ ಆಂಗ್ಲರ ನಾಡಲ್ಲಿ ನಡೆಯೋ ಏಕೈಕ ಟೆಸ್ಟ್ ಗೆಲ್ಲಲೇಬೇಕೆಂದು ದ್ರಾವಿಡ್ ಪಣತೊಟ್ಟಿದ್ದಾರೆ. ಆದರೆ ಪಂದ್ಯಕ್ಕೂ ಮುನ್ನ ದ್ರಾವಿಡ್ಗೆ ಪ್ಲೇಯಿಂಗ್ ಇಲೆವೆನ್ ಆಯ್ಕೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ಟೀಮಿಡಿಯಾಗೆ ಈಗಾಗಲೇ ಮೇಲಿಂದ ಮೇಲೂ ಪೆಟ್ಟು ಬಿದ್ದಿದ್ದು ಕಳೆದ ವರ್ಷ ಸರಣಿಯಲ್ಲಿ ಮಿಂಚಿದ್ದ ಕೆಎಲ್ ರಾಹುಲ್ ಇಂಜುರಿ ಕಾರಣದಿಂದ ಈ ಬಾರಿ ಆಡುತ್ತಿಲ್ಲ. ಇನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಕೋವಿಡ್ ಅಟ್ಯಾಕ್ ಆಗಿದೆ. ಇದರಿಂದ ಹಿಟ್ ಮ್ಯಾನ್ ಕೂಡ ಫೀಲ್ಡ್ ಗಿಳಿಯೋದು ಡೌಟ್. ಈ ಹಿನ್ನಡೆಗಳ ನಡುವೆ ಯಾರನ್ನ ಕಣಕ್ಕಿಳಿಸಬೇಕು, ಯಾರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ನೀಡಬೇಕು ಅನ್ನೋ ಗೊಂದಲವು ತಂಡದಲ್ಲಿದೆ. ಅದರಲ್ಲೂ ಸ್ಪಿನ್ ಕೋಟಾದ ಆಯ್ಕೆ ಟೆನ್ಷನ್ ತಂದಿಟ್ಟಿದೆ. ಕಳೆದ ವರ್ಷ ರವೀಂದ್ರ ಜಡೇಜಾಗೆ ಚಾನ್ಸ್ ನೀಡಲಾಗಿತ್ತು. ಸರಣಿಯ ನಾಲ್ಕು ಪಂದ್ಯಗಳಲ್ಲೂ ಕೇರಂ ಬಾಲ್ ಸ್ಪೆಷಲಿಸ್ಟ್ ಅಶ್ವಿನ್ ಬೆಂಚ್ ಕಾದಿದ್ರು. ಅಶ್ವಿನ್ ಬದಲಿಗೆ ಜಡೇಜಾಗೆ ಅವಕಾಶ ನೀಡಲು ಪ್ರಮುಖ ಕಾರಣ ಬ್ಯಾಟಿಂಗ್ ಆಗಿತ್ತು. ಜಡೇಜಾ ಕೂಡ ತಮ್ಮ ಆಯ್ಕೆಯನ್ನ ಸಮರ್ಥಿಸಿಕೊಳ್ಳುವಂತೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಮಿಂಚಿದ್ರು. ಆದ್ರೆ ಸದ್ಯ ಅಶ್ವಿನ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಅದರಲ್ಲೂ ಇಂಗ್ಲೆಂಡ್ ವಿರುದ್ಧವೂ ಉತ್ತಮ ದಾಖಲೆ ಹೊಂದಿದ್ದಾರೆ. ಇಂಗ್ಲೆಂಡ್ ಕ್ಯಾಪ್ಟನ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ರನ್ನ ಅಶ್ವಿನ್ ಈವರೆಗೂ 12 ಬಾರಿ ಔಟ್ ಮಾಡಿ ದಾಖಲೆ ಬರೆದಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಅಶ್ವಿನ್ ಬೌಲಿಂಗ್ ಸಾಕಷ್ಟು ಸುಧಾರಿಸಿದೆ. ಎಲ್ಲಾ ಮಾದರಿಯಲ್ಲಿ ಅಶ್ವಿನ್ 50 ವಿಕೆಟ್ ಉರುಳಿಸಿದ್ದಾರೆ. ಅಶ್ವಿನ್ಗೆ ಹೋಲಿಸಿದ್ರೆ ಜಡೇಜಾ ಹೇಳಿಕೊಳ್ಳುವಂತಹ ಫಾರ್ಮ್ನಲ್ಲಿಲ್ಲ. ಐಪಿಎಲ್ ಸೀಸನ್ 15ರಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ 2ರಲ್ಲೂ ಜಡೇಜಾ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. 10 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಜಡೇಜಾ ಕೇವಲ 6 ವಿಕೆಟ್ ಪಡೆದಿದ್ರು. ಬ್ಯಾಟಿಂಗ್ನಲ್ಲೂ ಜಡ್ಡು ಫೇಲ್ ಆಗಿದ್ದಾರೆ. ಆದರೆ ಅಶ್ವಿನ್ ಬ್ಯಾಟಿಂಗ್ ಬೌಲಿಂಗ್ 2ರಲ್ಲೂ ಮಿಂಚಿದ್ರು. ಅಶ್ವಿನ್ ಜಡೇಜಾ ಇಬ್ಬರು ಬೆಸ್ಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಮಾಡಿರುವ ಸಾಧನೆಗಳೇ ಇದಕ್ಕೆ ಸಾಕ್ಷಿ. ಆದ್ರೆ ಈಗ ತಂಡಕ್ಕೆ ಬೇಕಾಗಿರೋದು ಇಬ್ಬರಲ್ಲಿ ಒಬ್ಬರು ಮಾತ್ರ. ಹೀಗಾಗಿ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಪ್ರಕಾರ ಬೆಸ್ಟ್ ಅಲ್ಲಿ ದಿ ಬೆಸ್ಟ್ ಯಾರು ಅನ್ನೋದನ್ನ ಕಾದು ನೋಡ್ಬೇಕಿದೆ.